ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ಜಯಶ್ರೀ ಕೊಯಂಗೋಡಿ. ಸುಳ್ಯ ತಾಲೂಕಿನಲ್ಲಿ ಇಂದು ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ 7 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಸುಳ್ಯದಲ್ಲಿ 3, ಅಮರಮುಡ್ನೂರಿನಲ್ಲಿ 1, ಆಲೆಟ್ಟಿಯಲ್ಲಿ 2, ನೆಲ್ಲೂರು ಕೆಂಬ್ರಾಜಿಯಲ್ಲಿ 1 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈಗಿನ ಸಕ್ರಿಯ ಪ್ರಕರಣಗಳ ಸಂಖ್ಯೆ 164. ಕರ್ನಾಟಕ ಗೃಹ ರಕ್ಷಕ ದಳ ಸುಳ್ಯ ಘಟಕದ ನೂತನ ಕಚೇರಿ ಉದ್ಘಾಟನೆಯು ಇಂದು ತಾಲೂಕು ಪಂಚಾಯತ್ ಕಟ್ಟಡದಲ್ಲಿ ನಡೆಯಿತು. ಸಚಿವ ಎಸ್ ಅಂಗಾರ್ ರವರು ಕಚೇರಿಯನ್ನು ಮತ್ತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಶ ಹಾಗೂ ಪೌರ ರಕ್ಷಣಾ ಪಡೆಯ ಮುಖ್ಯಪಾಲಕ ಡಾಕ್ಟರ್ ಮುರಳಿ ಮೋಹನ್ ಚುಂತರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸುಳ್ಯ ವೃತ್ತ ನಿರೀಕ್ಷಕ ನವೀನ್ ಚಂದ್ರ ಜೋಗಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ, ಪದ್ಮಶ್ರೀ ಪುರಸ್ಕೃತ ನಿವೃತ್ತ ಕಂಪನಿ ಘಟಕಾಧಿಕಾರಿ ಗಿರೀಶ್ ಭಾರದ್ವಾಜ್ ಅತಿಥಿಗಳಾಗಿ ಭಾಗವಹಿಸಿದ್ದರು. ನಿವೃತ್ತ ಘಟಕಾಧಿಕಾರಿಗಳಾದ ರಾಮಕೃಷ್ಣ ಮತ್ತು ಉಮ್ಮರ್ ಎಚ್ ಉಪಸ್ಥಿತರಿದ್ದರು. ಗೃಹ ರಕ್ಷಕ ದಳದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಉಪಸಮಾದೇಷ್ಟ ರಮೇಶ್ ರವರು ಸ್ವಾಗತಿಸಿದರು. ಉಪಸ್ಥಿತರಿದ್ದ ಗೃಹ ರಕ್ಷಕ ದಳ ಸುಳ್ಯ ಘಟಕದ ಘಟಕಾಧಿಕಾರಿ ಜಯಂತ್ ಶೆಟ್ಟಿ ಬನ್ನಂಜೆ ವಂದಿಸಿದರು. ಶಿಕ್ಷಕ ಅಚ್ಯುತ ಅಟ್ಲೂರು ಕಾರ್ಯಕ್ರಮ ನಿರೂಪಿಸಿದರು. ಸಚಿವ ಎಸ್ ಅಂಗಾರ, ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಭವಾನಿ ಶಂಕರ, ಗಿರೀಶ್ ಭಾರದ್ವಾಜರವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸುಳ್ಯ ಮತ್ತು ಸುಬ್ರಹ್ಮಣ್ಯ ಘಟಕಕ್ಕೆ ಕಂಪ್ಯೂಟರ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು. ಗಣಿಗಾರಿಕೆ ವಿಚಾರವಾಗಿ ಹೈಕೋರ್ಟ್ ಮೊರೆ ಹೋಗಿ ಗುತ್ತಿಗಾರು ಗ್ರಾಮವನ್ನು ವನ್ಯಧಾಮ ವ್ಯಾಪ್ತಿಯ ಹೆಸರಿನೊಂದಿಗೆ ತಳುಕು ಹಾಕಿದ ವಿಚಾರವಾಗಿ ಗುತ್ತಿಗಾರಿನ ಮುತ್ತಪ್ಪ ದೈವಸ್ಥಾನದ ವಠಾರದಲ್ಲಿ ಜನಜಾಗೃತಿ ಸಭೆ ನಡೆಯಿತು. ಸಾಮಾಜಿಕ ಕಾರ್ಯಕರ್ತನ ನೆಲೆಯಲ್ಲಿ ಭೋಜಪ್ಪ ನಾಯ್ಕ ಎಂಬುವರು ಪುಷ್ಪಗಿರಿ ವನ್ಯಧಾಮ ಪ್ರದೇಶವಾದ ಗುತ್ತಿಗಾರಿನಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದಾಗಿ ಕೋರ್ಟ್ ಮೊರೆ ಹೋಗಿದ್ದರು. ಇದಕ್ಕೆ ಈ ಸಭೆಯಲ್ಲಿ ಖಂಡನೆ ವ್ಯಕ್ತವಾಯಿತು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಭರತ್ ಮುಂಡೋಡಿಯವರು ಮಾತನಾಡಿ, ಈ ಗ್ರಾಮಕ್ಕೆ ಸಂಬಂಧಪಡದ ವ್ಯಕ್ತಿಯೊಬ್ಬರು ಹೈಕೋರ್ಟ್ ಮೊರೆ ಹೋಗಿ ಪುಷ್ಪಗಿರಿ ವನ್ಯಧಾಮದೊಳಗೆ ಗಣಿಗಾರಿಕೆ ನಡೆಯುತ್ತಿರುವುದಾಗಿ ದಾವೆ ಹೂಡಿದ್ದಾರೆ. ಮುಂದೊಂದು ದಿನ ಗುತ್ತಿಗಾರು ಗ್ರಾಮಕ್ಕೆ ಇದು ಕಂಟಕವಾಗಲಿದೆ. ಒಂದೊಮ್ಮೆ ವನ್ಯಧಾಮಕ್ಕೆ ಈ ಗ್ರಾಮ ಸೇರಿಬಿಟ್ಟರೆ ಕೃಷಿಕರು ನೆಮ್ಮದಿಯ ಬದುಕು ಕಳೆದುಕೊಳ್ಳುತ್ತಾರೆ. ಫಾರೆಸ್ಟ್ ಆಕ್ಟ್ ಏನಾದರೂ ಬಂದರೆ ಮುಂದಿನ ದಿನಗಳಲ್ಲಿ ನಮ್ಮ ತೋಟಕ್ಕೆ ಮದ್ದು ಬಿಡಲು ಆಗದಂತಹ ಪರಿಸ್ಥಿತಿ ಬರುತ್ತದೆ. ಕುದುರೆ ಮುಖಗಳಲ್ಲಿರುವಂತೆ ಇಲ್ಲಿ ಗೇಟ್ ಅಳವಡಿಸಿ ನಮ್ಮನ್ನು ಒಳಗೆ ಮತ್ತು ಹೊರಗೆ ಬಿಡುವಂತಹ ವ್ಯವಸ್ಥೆ ಬರಬಹುದು. ಇಂತಹ ಊರಿಗೆ ಮಾರಿಯಾಗಿರುವ ವ್ಯವಸ್ಥೆ ಬರದಂತಾಗಲು ನಾವು ಪಕ್ಷ ಬಿಟ್ಟು ಒಗ್ಗಟ್ಟಾಗಬೇಕಾಗಿದೆ. ಇಲ್ಲಿ ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಊರಿಗೆ ತೊಂದರೆ ನೀಡುವ ವ್ಯವಸ್ಥೆಯಾಗಿದೆ. ಆದ ಕಾರಣ ನಾವೆಲ್ಲರೂ ಒಂದಾಗಬೇಕಿದೆ ಎಂದರು. ಒಳಲಂಬೆ ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿಕೆ ಬೆಳ್ಳೆಪ್ಪಗೌಡ, ಯುವ ಉದ್ಯಮಿ ದೇವಿಪ್ರಸಾದ್ ಚಿಕ್ಮುಳಿ, ಗುತ್ತಿಗಾರು ಗ್ರಾಮ ಪಂಚಾಯತ್ ಸದಸ್ಯರಾದ ಮೈಲಪ್ಪ ಕೊಂಬೊಟ್ಟು, ವರ್ತಕರ ಸಂಘದ ಅಧ್ಯಕ್ಷ ವೆಂಕಟರಮಣ ಕೇಂಬ್ರೋಳಿ, ಊರಿನ ಪ್ರಮುಖರಾದ ಶ್ಯಾಮ್ ಭಟ್ ಗೊರ್ಗೋಡಿ ಅನಿಸಿಕೆ ವ್ಯಕ್ತಪಡಿಸಿದರು. ಕಿಶೋರ್ ಕುಮಾರ್ ಪೈಕ ಕಾರ್ಯಕ್ರಮ ನಿರೂಪಿಸಿದರು. ಸತೀಶ್ ಮುಖಮಲೆ ವಂದಿಸಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸುದ್ದಿಸಂಸ್ಥೆ ಹಮ್ಮಿಕೊಂಡ ಮುದ್ದುಕೃಷ್ಣ ವೇಷ ಸ್ಪರ್ಧೆ ಹಾಗೂ ಯಶೋಧ ಕೃಷ್ಣ ಫೋಟೋ ಸ್ಪರ್ಧೆಯ ಫಲಿತಾಂಶ ಪ್ರಕಟವಾಗಿದೆ. 1ರಿಂದ 3ನೇ ವರ್ಷದವರೆಗಿನ ಮುದ್ದುಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಪಂಜದ ಚಂದ್ರಶೇಖರ ಇಟ್ಟಡ್ಕ ಮತ್ತು ಧನ್ಯಾ ದಂಪತಿಯ ಪುತ್ರಿ ಶೃಂಗಾರ್ ಅವರು ಪ್ರಥಮ ಬಹುಮಾನ ಗಳಿಸಿದ್ದು, ಮಂಡೆಕೋಲಿನ ಪೇರಾಜೆ ಪುರುಷೋತ್ತಮ ಪೇರಾಜೆ ಮತ್ತು ಮಧುಶ್ರೀ ದಂಪತಿಯ ಪುತ್ರ ಈಶಾನ್ ದ್ವಿತೀಯ ಬಹುಮಾನ ಪಡೆದಿದ್ದಾರೆ. 3ರಿಂದ 6 ವರ್ಷದೊಳಗಿನ ಮಕ್ಕಳ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಸುಳ್ಯ ಶಾಂತಿನಗರ ಕುಕ್ಕಜಕಾನದ ಯೋಗೀಶ್ ಮತ್ತು ಚಂದ್ರಿಕಾ ದಂಪತಿಯ ಪುತ್ರಿ ಪ್ರೇಕ್ಷಾ ಅಪ್ಸರಾ ಪ್ರಥಮ ಬಹುಮಾನವನ್ನು, ಬೆಳ್ತಂಗಡಿ ರೋಹಿದಾಸ್ ಪೈ ಮತ್ತು ಸೌಮ್ಯ ಪೈ ದಂಪತಿಯ ಪುತ್ರಿ ಕೃತಿಕಾ ರವರು ದ್ವಿತೀಯ ಬಹುಮಾನ ಪಡೆದಿದ್ದಾರೆ. ಯಶೋಧ ಕೃಷ್ಣ ಫೋಟೋ ಸ್ಪರ್ಧೆಯಲ್ಲಿ ಅಜ್ಜವರ ಗೋರಡ್ಕದ ಸುಜಾತ ರವಿ ಮತ್ತು ಚಾರ್ವಿಕ್ ಪ್ರಥಮ, ಮಂಡೆಕೋಲಿನ ಕೃತಿಕಾ ಅಶೋಕ್ ಬಳುಗಲ್ಲೋ ಮತ್ತು ಜೈಷ್ಣವಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸಂಪಾಜೆ ಗ್ರಾಮದ ಆಲಡ್ಕ ಗಡಿಕಲ್ಲು ಬಳಿ ಬೈಕ್ವೊಂದಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಿದ್ಯಾರ್ಥಿಯೊಬ್ಬ ತೀವ್ರ ಜಖಂಗೊಂಡಿರುವ ಘಟನೆ ವರದಿಯಾಗಿದೆ. ಸಂಪಾಜೆಯ ಶ್ರೀಮತಿ ಕಾಂತಿ ಬಿಎಸ್ ರವರ ಪುತ್ರ ಮಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿರುವ ಕ್ಷೇಮ್ ಮೊನ್ನೆ ರಾತ್ರಿ ಕಲ್ಲುಗುಂಡಿಗೆ ಬಂದು ಮನೆಗೆ ಬೇಕಾದ ಸಾಮಗ್ರಿ ಖರೀದಿಸಿ ರಾತ್ರಿ 8 ಗಂಟೆ ಸುಮಾರಿಗೆ ವಾಪಸ್ ಮನೆಗೆ ಹೋಗುತ್ತಿರುವಾಗ ಆಲಡ್ಕ ತಿರುವಿನ ಬಳಿ ಇರುವ ತನ್ನ ಮನೆಯ ಕಡೆ ತಿರುಗುತ್ತಿದ್ದಾಗ ಹಿಂಬದಿಯಿಂದ ಬಂದ ಬೈಕ್ ಡಿಕ್ಕಿ ಹೊಡೆಯಿತು. ಪರಿಣಾಮವಾಗಿ ಬೈಕ್ಗಳೆರಡು ಜಖಂಗೊಂಡದಲ್ಲದೆ ಕ್ಷೇಮ್ ರವರು ಗಂಭೀರ ಗಾಯಗೊಂಡರು. ತಂಡದಲ್ಲಿ ಕೂಡಲೇ ಜನ ಸೇರಿ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಕೆ ಹಮೀದ್ ರವರ ಕಾರಲ್ಲಿ ಡಾಕ್ಟರ್ ಶ್ಯಾಮ್ ಭಟ್ ರವರಲ್ಲಿಗೆ ತಂದು ಅಲ್ಲಿಂದ ಕೆವಿಜಿ ಆಸ್ಪತ್ರೆಗೆ ಬಂದು ಅಲ್ಲಿಂದ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಕರೆತಂದು ಗಾಯಾಳುವನ್ನು ದಾಖಲಿಸಲಾಯಿತು. ಅವರ ತಲೆಗೆ ಮತ್ತು ಕಣ್ಣಿಗೆ ತೀವ್ರ ಏಟು ತಗುಲಿದೆ. ಕ್ಷೇಮ್ ರವರ ಬೈಕಿಗೆ ಗುದ್ದಿದ ಬೈಕ್ ಸಂಪಾಜೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಹುಣಸೂರು ಕಡೆಯವರದ್ದೆಂದು ತಿಳಿದು ಬಂದಿದ್ದು, ಅವರು ಚಿಕ್ಕ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ.
मिसेस इंडिया कर्नाटक राज्य मटद सौंदर्य स्पर्धी प्रप्रथम बारे मिसेस इंडिया कर्नाटक 2021 दक्षिण कन्नड विनर वीका जोड़े गायक श्रीमती पूर्णिमा कृष्णराजरवे अल मिसेस इंडिया कर्नाटक 2021 कंजेनियालिटी सब टाइटल बेंगलूरिन रमडा इंटरनेशनल होटेल नाकु दिन स्पर्धन वीका प्रिंट सहभागित मिसेस इंडिया कर्नाटक निर्देशक प्रतिभा संशी मठरवर नेतृत्व में आयोजित IIMA वुमेन थीम अडियल स्पर्धन दक्षिण कन्नड जिले आय्क पूर्णिमा कृष्णराजरवर राज्य मटदली 36 स्पर्धी स्पर्धिसिदरु पूर्णिमारवर सुळ्ळ्य न्यायालय एपीपी कचेरी बेरळच्चुगार्तियागि कार्यनिर्वहिसुत्तिद्दु इंजीनियरिंग कॉलेज उपन्यासक हागू गायक कृष्णराज केरपळरवर पत्नी अज्जवर ग्रामद मेदिनडकदल्लि 10 लक्ष रू वेच्चदल्लि निर्माणगोंडिरुव नूतन अंगनवाडि केंद्रद उद्घाटना समारंभ इंदु नडेयितु नूतन कट्टडद उद्घाटनेयन्नु बंदरु मत्तु मीनुगारिके ओळनाडु जलसारिगे हागू दक्षिण कन्नड जिल्ला उस्तुवारी सचिव एस अंगररवरु नेरवेरिसिदरु सभाध्यक्षतेयन्नु अज्जवर ग्राम पंचायत अध्यक्षे श्रीमती सत्यवति वहिसिदरु ई संदर्भदल्लि सुळ्ळ्य तालूकु पंचायत माजी अध्यक्ष चनिय कल्तडक केएफटीसि अधिकारिगळाद रंगनाथ तोटगळ अधीक्षक हरीश महिळा मत्तु ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಮತಿ ರಶ್ಮಿ ಮೇಲ್ವಿಚಾರಕರಾದ ಶ್ರೀಮತಿ ಶೈಲಜಾ ಅಜ್ಜವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಲೀಲಾ ಮನಮೋಹನ್ ಸದಸ್ಯರುಗಳಾದ ರವಿರಾಜ ಕರ್ಲಪಾಡಿ ಶ್ರೀಮತಿ ದಿವ್ಯಾ ಪಡ್ಡಂಬೈಲು ಅಬ್ದುಲ್ಲಾ ಅಜ್ಜವರ ಶ್ವೇತಾ ಪುರುಷೋತ್ತಮ ಶ್ರೀಮತಿ ರತ್ನಾವತಿ ಶ್ರೀಮತಿ ಸರೋಜಿನಿ ಬಾಲವಿಕಾಸ ಸಮಿತಿ ಅಧ್ಯಕ್ಷೆ ದೀಪಿಕಾ ಮೇದಿನಡ್ಕ ಹಿರಿಯರಾದ ದಯಾಳ್ ಮೇದಿನಡ್ಕ ವೇದಿಕೆಯಲ್ಲಿದ್ದರು ಜಾಲ್ಸೂರು ಗ್ರಾಮದ ಅಡ್ಕಾರು ಅಯ್ಯಪ್ಪ ಮಂದಿರದ ಆವರಣ ಗೋಡೆ ಹಾಗೂ ಮೇಲ್ಚಾವಣಿಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮೀನುಗಾರಿಕಾ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗರರವರಿಗೆ ಬೇಡಿಕೆಯ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಯ್ಯಪ್ಪ ಮಂದಿರದ ಗೌರವಾಧ್ಯಕ್ಷ ನಾರಾಯಣ ಮಡಿವಾಳ ಅಧ್ಯಕ್ಷ ಅಶೋಕ ಅಡ್ಕಾರು ಉದಯ ಮಣಿಯಾಣಿ ಅಡ್ಕಾರು ಪದವು ರಜತ್ ಅಡ್ಕಾರು ಸುಕೇಶ್ ಅಡ್ಕಾರು ಉಪಸ್ಥಿತರಿದ್ದರು ಯುವಶಕ್ತಿ ಕ್ರೀಡಾ ಹಾಗೂ ಹವ್ಯಾಸಿ ಕಲಾ ಸಂಘ ಪೆರಾಜೆ ಕೊಡಗು ಇದರ ಸ್ಥಾಪಕ ಅಧ್ಯಕ್ಷರು ಹಾಗೂ ಪೆರಾಜೆ ಜ್ಯೋತಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ದೊಡ್ಡಣ್ಣ ಪರಮೇಶ್ವರವರಿಗೆ ಸನ್ಮಾನ ಕಾರ್ಯಕ್ರಮವು ಪೆರಾಜೆ ಶ್ರೀ ಶಾಸ್ತ್ರ ಸಭಾಭವನದಲ್ಲಿ ನಡೆಯಿತು ಯುವಶಕ್ತಿ ಸಂಘದ ಅಧ್ಯಕ್ಷ ಪ್ರಸನ್ನ ನಿಕ್ಕಿಲರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪೆರಾಜೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ವಿಶ್ವನಾಥ ಕುಂಬಳಚೇರಿಯವರು ದೊಡ್ಡಣ್ಣ ಪರಮೇಶ್ವರವರನ್ನು ಶಾಲು ಹೊದಿಸಿ ಸನ್ಮಾನಿಸಿ ಮಾತನಾಡಿದರು ಮಡಿಕೇರಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ನಾಗೇಶ್ ಕುಂದಲ್ಪಾಡಿಯವರು ಯುವಶಕ್ತಿಯ ಪರವಾಗಿ ಚಿನ್ನದ ಉಂಗುರ ನೀಡಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಮುಖ್ಯ ಅತಿಥಿಗಳಾಗಿ ಜಿತೇಂದ್ರ ಎನ್ನಿ ನಂಜಪ್ಪ ನಿಡ್ಯಮಲೆ ಹರಿಶ್ಚಂದ್ರ ಮುಡ್ಕಜೆ ಎಸಿ ಹೊನ್ನಪ್ಪ ಶ್ರೀಮತಿ ರೇಖಾ ಅಡ್ಕ ಕಿರಣ್ ಕುಂಬಳಚೇರಿ ಶ್ರೀಮತಿ ಪ್ರೇಮಾ ದೊಡ್ಡಣ್ಣ ಬರಿಮೇಲು ಉಪಸ್ಥಿತರಿದ್ದರು ಆಲಟಿ ಗ್ರಾಮದ ಸರಳಿಕುಂಜದ ಪೂಮಲೆ ಕ್ರೀಡಾ ಮತ್ತು ಕಲಾ ಸಂಘದ ಪದಗ್ರಹಣವು ಗುರು ಗಣಪತಿ ಸಭಾಭವನ ಧರ್ಮಾರಣ್ಯದಲ್ಲಿ ನಡೆಯಿತು ನೂತನ ಅಧ್ಯಕ್ಷರಾಗಿ ಧನಂಜಯ ಎಸ್ಕೆ ಕಾರ್ಯದರ್ಶಿಯಾಗಿ ಮಿಥುನ್ ಕುಮಾರ್ ಡಿಎಸ್ ಖಜಾಂಜಿಯಾಗಿ ರೋಷನ್ ಎಸ್ ರವರನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷತೆಯನ್ನು ರೋಷನ್ ರವರು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಗುರು ಗಣಪತಿ ಭಕ್ತ ಭಜನಾ ಮಂಡಳಿಯ ಅಧ್ಯಕ್ಷ ವಿಜಯ್ ಜೆ ಉಪಸ್ಥಿತರಿದ್ದರು ಸುಬ್ರಹ್ಮಣ್ಯದ ಹೆಸರಾಂತ ವೈದ್ಯ ನಿಟ್ಟೆ ಆಸ್ಪತ್ರೆಯಲ್ಲಿ ಕಳೆದ 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಬಿಕೆ ಭಟ್ರವರು ನಿನ್ನೆ ರಾತ್ರಿ ನಿಧನರಾದರು ಅವರಿಗೆ 60 ವರ್ಷ ವಯಸ್ಸಾಗಿತ್ತು ನ್ಯುಮೋನಿಯಾ ಇದ್ದ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೆಎಂಸಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇತ್ತೀಚೆಗೆ ಕೊರೋನಾ ಪಾಸಿಟಿವ್ ಬಂದಿತ್ತೆನ್ನಲಾಗಿದೆ ಕೊಡಗು ಸಂಪಾಜೆ ಗ್ರಾಮದ ರತ್ನಾವತಿಯವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು ಮರ್ಕಂಜ ಗ್ರಾಮದ ಕಾಯರ ಕೊರಗಪ್ಪ ಗೌಡರವರು ಇಂದು ಮುಂಜಾನೆ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ 88 ವರ್ಷ ವಯಸ್ಸಾಗಿತ್ತು ಅರಂತೋಡು ಗ್ರಾಮದ ಅಡ್ಡೆಡ್ಕ ಚಾಂಬಾಡು ಗೋಪಾಲ ಸಫಲ್ಯರವರು ಅಲ್ಪಕಾಲದ ಸೌಖ್ಯದಿಂದ ಸುಳ್ಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ 70 ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್